ವ್ಯೂರ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಮೋದಿ ಅವರ ಮುದ್ರಾ ಯೋಜನೆಯ ಯಶಸ್ಸಿನ ಜಾಡು ಇನ್ನು ಈ ಮುದ್ರಾ ಯೋಜನೆ ಅಂದ್ರೆ ಏನು ಮೋದಿ ಅವರು ಈ ಮುದ್ರಾ ಯೋಜನೆಗೆ ಯಾಕೆ ಚಾಲನೆ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಅಭಿವೃದ್ಧಿ ಹೊಂದುತ್ತಿರೋ ಭಾರತದ ಯುವಕರನ್ನ ಅತಿಯಾಗಿ ಕಾಡ್ತಾ ಇರೋ ಸಮಸ್ಯೆ ಯಾವುದು ಅಂತ ನಿಮ್ಗೆ ಗೊತ್ತು ಅದು ನಿರುದ್ಯೋಗ ತಾನು ಗಳಿಸಿದ ಪದವಿಯ ಪ್ರಮಾಣ ಪತ್ರ ಅಂಕಪಟ್ಟಿಯನ್ನ ಕೈಯಲ್ಲಿ ಹಿಡಿದು ಉದ್ಯೋಗದ ಹುಡುಕಾಟದಲ್ಲಿರುವ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವ ಭರವಸೆಯನ್ನ ಚುನಾವಣೆ ಮೊದಲೇ ನರೇಂದ್ರ ಮೋದಿ ಕೊಟ್ಟಿದ್ರು ಈ ಕಾರಣದಿಂದಾಗಿ ಮುದ್ರಾ ಯೋಜನೆಗೆ ಅಡಿಪಾಯ ಹಾಕಲಾಗಿದೆ ಸರ್ವರಿಗೂ ಉದ್ಯೋಗ ನೀಡುವ ಭರವಸೆ ಅಂದ್ರೆ ಉದ್ಯೋಗ ಸೃಷ್ಟಿಯಲ್ಲ ಆದರೆ ಯುವಕರಿಗೆ ಸ್ವಉದ್ಯೋಗ ಆರಂಭಿಸುವ ಅವಕಾಶವನ್ನು ಸೃಷ್ಟಿಸುವುದು ಈ ಕಾರಣದಿಂದಾಗಿ ಮುದ್ರಾ ಯೋಜನೆಯ ಮೂಲಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಮತ್ತು ಉದ್ಯಮಿಗಳನ್ನ ಸೃಷ್ಟಿಸುವಲ್ಲಿ ನರೇಂದ್ರ ಮೋದಿ ಸರ್ಕಾರ ನಿರತವಾಗಿದೆ ಎರಡ್ ಸಾವಿರದ ಹದಿನೈದರಲ್ಲೇ ನರೇಂದ್ರ ಮೋದಿ ಅವರು ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಚಾಲನೆ ಕೊಟ್ಟದ್ರು ಅಷ್ಟಕ್ಕೂ ಮುದ್ರಾ ಯೋಜನೆ ಅಂದ್ರೆ ಏನು ಮುದ್ರಾ ಯೋಜನೆಯ ಅಡಿಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆ ಉದ್ಯಮಿಗಳಿಗೆ ಸಾಲ ನೀಡುವ ಬ್ಯಾಂಕ್ ಇತರ ಸಂಸ್ಥೆ ಮತ್ತು ಹಣದ ಸಹಾಯ ಒದಗಿಸುವ ಸಂಸ್ಥೆಗಳಿಗೆ ಹಣಕಾಸಿನ ಸಹಾಯ ಒದಗಿಸೋದು ಎನ್ಎಸ್ಎನ್ಒ ಎರಡ್ ಸಾವಿರದ ಹದಿಮೂರು ಪ್ರಕಾರ ಭಾರತದಲ್ಲಿ ಐದು ಕೋಟಿಗೂ ಹೆಚ್ಚು ಗುಡಿ ಕೈಗಾರಿಕೆಗಳಿವೆ ಬಹುತೇಕ ಗುಡಿ ಕೈಗಾರಿಕೆಗಳು ಒಬ್ಬಂಟಿ ಮಾಲೀಕತ್ವದಲ್ಲಿದ್ದು ಭಾರತದ ಆರ್ಥಿಕ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿದೆ ಇವರು ಮೂರು ವಿಭಾಗಗಳಲ್ಲಿ ಸಾಲವನ್ನ ಪಡಿಬಹುದು ಐವತ್ತು ಸಾವಿರದವರೆಗೆ ಶಿಶು ಯೋಜನೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ತರುಣ್ ಯೋಜನೆ ಮತ್ತು ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮಧುರ ಯೋಜನೆ ಇನ್ನು ಈ ಮುದ್ರಾ ಯೋಜನೆಯ ಫಲಾನುಭವಿಗಳಾರು ಅಂದ್ರೆ ಗುಡಿ ಕೈಗಾರಿಕೆಗಳು ಏಕ ವ್ಯಕ್ತಿ ಉದ್ಯಮಿಗಳು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಮೊದಲಿಗೆ ಇವರು ಸಾಂಪ್ರದಾಯಿಕ ಮೂಲಗಳಿಂದ ಸಾಲ ಪಡೆಯಲು ವಿಫಲರಾಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಸ್ಥಳೀಯ ವ್ಯಕ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಹಣಕಾಸು ಸಹಾಯ ಪಡಿತಿದ್ರು ಸಣ್ಣ ಅಂಗಡಿ ಮಾಲೀಕರು ಹಣ್ಣು ತರಕಾರಿ ಮಾರಾಟಗಾರರು ಸಣ್ಣ ವರ್ಕ್ಶಾಪ್ ಅಥವಾ ರಿಪೇರಿ ಅಂಗಡಿ ಇಟ್ಕೊಂಡವರು ಇಂದು ಮುದ್ರಾ ಯೋಜನೆಯನ್ನ ಹೆಚ್ಚು ಲಾಭದಾಯಕವಾಗಿ ಬಳಸ್ಕೊತಾ ಇದ್ದಾರೆ ಹೊಸ ವ್ಯಾಪಾರ ಹುಟ್ಟು ಈ ಯೋಜನೆ ಸಫಲವಾಗಿದೆ ಇವರಲ್ಲಿ ಹೊಸದಾಗಿ ವ್ಯಾಪಾರ ಆರಂಭಿಸುವ ಉದ್ಯಮಿಗಳು ಯಾರು ಮತ್ತು ಹಳೆ ವ್ಯಾಪಾರ ಮಾಡಿಕೊಂಡೆ ಹೊಸ ವ್ಯಾಪಾರವನ್ನ ಆರಂಭಿಸೋರು ಯಾರು ಎಂಬುದನ್ನ ಇನ್ನು ಕಂಡುಕೊಳ್ಬೇಕಾಗಿದೆ ಇನ್ನು ಇದಕ್ಕೆ ಪ್ರಣವ್ ಗುಪ್ತಾ ಅವರು ಸ್ವತಂತ್ರ ಸಂಶೋಧಕ ಮತ್ತು ನಿತಿನ್ ಮೆಹತಾ ಅವರು ರಣನೀತಿ ಕನ್ಸಲ್ಟಿಂಗ್ ಮತ್ತು ಸಂಶೋಧನೆ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ಕೂಡ ಆಗಿದ್ದಾರೆ ಸೊ ಮೋದಿ ಸರ್ಕಾರದಿಂದ ಎಲ್ರಿಗೂ ಸೆಲ್ಫ್ ಎಂಪ್ಲಾಯಿ ಆಗಕ್ಕೆ ಒಂದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಸುದ್ದಿ ಇಷ್ಟು ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ